ಎಸ್ ಒಳ ಮೀಸಲಾತಿ ಜಾರಿಗೆ ತರುವಂತೆ ಆಗ್ರಹಿಸಿ ಮೈಸೂರಿನಲ್ಲಿ ಭಾರೀ ಪ್ರತಿಭಟನೆ ನಡೆಸಲಾಯಿತು. ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದ ಮಾದಿಗ ಸಮುದಾಯದ ಸದಸ್ಯರು ಟೌನ್ಹಾಲ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಮೆರವಣಿಗೆಯನ್ನು ನಡೆಸಿದರು. ಹಿರಿಯ ವಕೀಲ ಎಸ್ ಅರುಣ್ಕುಮಾರ್ ನೇತೃತ್ವದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಭಾರೀ ಆಕ್ರೋಶವನ್ನು ಹೊರಹಾಕಿದರು. ಯಾವ ರೀತಿ ತೊಂದರೆ ಆಗ್ತದೆ ಸದ್ಯ ಇಟ್ಟುಕೊಂಡು ಪೊಲೀಸ್ ಅಧಿಕಾರಿಗಳು ನಮ್ಮ ಬಗ್ಗೆ ಮಾತಾಡ್ತಾರೆ, ನಾವು ಕೂಡ ಅದನ್ನ ಶಾಸಕತ್ವ ಪಾಲನೆ ಮಾಡ್ತೀವಿ. ಆದರೆ ಈ ಮಾದಿಗ ಸಮಾಜದ ಹೋರಾಟನ ವ್ಯವಸ್ಥಿತವಾಗಿ ಸರ್ಕಾರ ಸಂಸ್ಥೆಗಳು ಹತ್ತಿಕ್ಕಲೇ ಬರ್ತಾರೆ. ಇವತ್ತು ನೋಡಿ ನಾವು ಕೇಳ್ತಾ ಇರೋದೇನು, ನಮಗೂ ಕೊಟ್ಟು ನಾವು ಗೋಲ್ಡ್ ಅದು ಸಮಸ್ಯೆ ಆನಂದ್ಜಿ. ಒಂದೊಂದ್ ಕಡೆ ಒಂದು ಮಾತಾಡಿ, ಅವ್ರು ಮಾತಾಡ್ತಾರೆ ಮೈಕ್ ಇದೆ, ಅವರು ದೊಡ್ಡಾಗಿ ದೊಡ್ಡಾಗಿ ಕೇಳಿಸ್ತಕ್ಕೆ ಮಾತಾಡಿ. ಈ ಸುಮ್ಗೆ ಏನಿಲ್ಲ, ಅವರು ಸಪರೇಟ್ ಅವ್ರು ಮಾತಾಡಿ, ಏನ್ ಮಾಡಿಲ್ಲ, ಮಾತಾಡಿ ಮಾತಾಡಿ ಸರ್. ನಿಮ್ಗೆಲ್ಲ ಗೊತ್ತಿರಂಗೆ ರಕ್ತ ಹಂಚಿಕೊಂಡಂತ ಅಣ್ಣ ತಂದೂರಿಗೆ ಕಾನೂನಿನಲ್ಲಿ ಪಾಲ್ ಮಾಡ್ಕೊಂಡು ಅಂತ ಹೇಳುತ್ತೆ ಅಪ್ಪನ ಆಸ್ತಿನ. ನಾವು ಯಾರ ಅಪ್ಪನ ಆಸ್ತಿಯಾರ ಕೇಳ್ತಾ ಇದೀವ? ನಮಗೆ ಬರ್ಬೇಕಾದಂತ ಈ ಸಂವಿಧಾನದಲ್ಲಿ ಬಂದ್ರೆ ನಮ್ಮ ಹಕ್ಕಿನ ನಮ್ಮ ಪಾಲಿನ ಕುಡಿಯಂತಾಗಿ ದುರಂತ ಹೆಂಗಿದೆ ನೋಡಿ. ನಮ್ಮ ಪಾಲ್ ಕೇಳದೆ ಸಮಸ್ಯೆ ಆಗ್ಬಿಟ್ಟಿದೆ, ಪಾಲ್ ಕೇಳದ ಈ ಸರಿ ಸಮಸ್ಯೆ ಆದ್ರೆ ಬೆಂಕಿ ಹಾಕ್ತೀವಿ ನಾವು. ಈ ಸರಿ ಬಿಡಲ್ಲ, ಈ ಸರಿ ಬಿಡಲ್ಲ. ಈ ಹೋರಾಟ ಏನು ನಿನ್ನೆ ಮೊನ್ನೆ ಹೋರಾಟ ಅಲ್ಲ, ನೂರಾರು ಜನರು ಪ್ರಾಣ ಹೋಗಿದೆ, ಮೂರ್ನಾಲ್ಕು ದಶಕಗಳಿಂದ ಹೋರಾಟ ನಡ್ಕೊಂಡು ಬಂದಿದೆ. ಎಲ್ಲರಿಗೂ ಗೊತ್ತಿದೆ ಸುಪ್ರೀಂ ಕೋರ್ಟ್ ಕೊಡಂತ ಜಡ್ಜ್ಮೆಂಟ್, ಹೈಕೋರ್ಟ್ ಕೊಡಂತ ಜಡ್ಜ್ಮೆಂಟ್ ಅದು ಕಾನೂನು ಅಂತ. ಆದರೆ ಸರ್ಕಾರ ಕಾನೂನು ಪಾಲನೆ ಮಾಡಲ್ವಾ? ಸರ್ಕಾರ ಕಾನೂನು ಪಾಲನೆ ಮಾಡಲ್ವಾ? ಇಲ್ಲಿ ಉಸ್ತುವಾರಿ ಸಚಿವರು ಅದೆಂತೂ ಗೊತ್ತಿಲ್ಲಪ್ಪ, ಇಲ್ಲಿವರೆಗೂ ಒಂದು ಪ್ರತಿಕ್ರಿಯೆ ಕೊಟ್ಟಿಲ್ಲ, ಒಂದು ಪ್ರತಿಕ್ರಿಯೆ ಕೊಟ್ಟಿಲ್ಲ. ಸಮಾಜ ಕಲ್ಯಾಣದ ಸಚಿವರವರು ಈಗ ಅವರ ಡಿಪಾರ್ಟ್ಮೆಂಟ್ಗೆ ಬಂದಂತ ಸಬ್ಜೆಕ್ಟಿದು ಒಂದು ಪ್ರತಿಕ್ರಿಯೆ ಕೊಟ್ಟು ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿರುವಂತ ನಂಬರ್ ಒನ್ ಜಾತಿ ಯಾವುದು? ಮಾದಿಗ ಜಾತಿ ರಾಜ್ಯದಲ್ಲಿ ನಂಬರ್ ಒನ್. ಈ ಜಾತಿ ಬಗ್ಗೆ ಏನಾದ್ರೂ ಈ ಉಸ್ತುವಾರಿ ಸಚಿವರುಗಳು ಹಿಂಗೂ ಇದು ಉದಾಸೀನ ಮಾಡ್ತಾ ಇದ್ರೆ ನಾಳೆ ನರಸೀಪುರ ನಿಮ್ ಕ್ಷೇತ್ರ ಕಾಡು ಬಿಟ್ಟು ನಿಮ್ಮನ್ನ ನಿಮ್ ನರಸೀಪುರದಲ್ಲಿ ಕಾಣ್ತೀವಿ. ನೀವು ಏನಿವಾಗ ಪರಮೇಶ್ವರ್ ನೇತೃತ್ವದಲ್ಲಿ ಸಭೆ ಕರೆದು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದೀರಾ? ಆ ಸಭೆಯಲ್ಲಿ ಸಬ್ಜೆಕ್ಟ್ ಇಟ್ಕೊಂಡು 28ನೇ ತಾರೀಕಾದಂತ ಕ್ಯಾಬಿನೆಟ್ನಲ್ಲಿ ನೀವು ಅಂಗೀಕಾರ ಮಾಡಿಕೊಂಡು ಸರ್ಕಾರದ ಸುತ್ತುವರೆಗೆ ಎಲ್ಲ ಕಡೆ ಓಡಿಸಲಿಲ್ಲ ಅಂತಾದ್ರೆ ಇದು ಪರಿಸ್ಥಿತಿಯಲ್ಲಿದ್ದು ಎಂತ ರಾಜ್ಯದಲ್ಲಿ ನಡೀತಾರ ಪ್ರತಿಭಟನೆ ಆಗಿರೋದ್ರಿಂದ ಸಂಖ್ಯೆಗಳು ಕಡಿಮೆ ಆಗಿದೆ. ನೆಕ್ಸ್ಟ್ ಟೈಮ್ ಬರ್ತೀವಿ, ದೊಡ್ಡ ಮಟ್ಟದಲ್ಲಿ ಬರ್ತೀವಿ. ಬಹುಶಃ ಮೈಸೂರು ಹೋರಾಟದ ಪ್ರಾಣ ಹೋದ್ರೂ ಆಶ್ಚರ್ಯ ಆಗಲ್ಲ. ಆ ರೀತಿ ಮಾಡಿ ತೋರಿಸ್ತೀವಿ. ಈ ಮುಖೇನ ನಾವು ನಮ್ಮ ಸಮಾಜದ ಬಡ ಸಮಾಜದ ಮುಖೇನ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ಸಿದ್ದರಾಮಯ್ಯನವರು ಯಾವಾಗಲೂ ಹೇಳ್ತಾರೆ ನಾವು ಮೈಸೂರಿನವರು, ಅವ್ರ ಮೇಲೆ ಗೌರವ ಇಟ್ಕೊಂಡಿದ್ದೀವಿ. ಆದ್ರೆ ವಾಸ್ತವಾಂಶ ಸಾಮಾಜಿಕ ನ್ಯಾಯಪರನ ನೀವು, ಇದಕ್ಕಿಂತ ಯಾವ ಸಬ್ಜೆಕ್ಟ್ ಬೇಕು ನಿಮ್ ಸಾಮಾಜಿಕ ನ್ಯಾಯಪರವಾಗಿ? ಸುಪ್ರೀಂ ಕೋರ್ಟ್ ಹೇಳಿದೆ 7 ಸದಸ್ಯರ ಬೆಂಚು, ಇನ್ನು 5 ಸದಸ್ಯರ ಬೆಂಚು ಅರುಣ್ ಮಿಶ್ರಾ ಅವರು, ಆಂಧ್ರಪ್ರದೇಶ ಹೈಕೋರ್ಟ್ ಹೇಳಿದೆ 5 ಸದಸ್ಯರ ಬೆಂಚು, 3 ಕಾನ್ಸ್ಟಿಟ್ಯೂಷನಲ್ ಬೆಂಚ್ಗಳು ಮಲಮೀಸಲಾತಿ ಸರಿ ಅಂತ ಅಂದ್ರೆ ಸಿದ್ದರಾಮಯ್ಯನವರು ಹೈಕಮಾಂಡ್ ನ ಕೇಳ್ತಾರಂತ. ಮಲ್ಲಿಕಾರ್ಜುನ್ ಖರ್ಗೆ ಅವರು 5 ಸದಸ್ಯರು 7 ಸದಸ್ಯರು ಬೆಂಚ್ಗಿಂತ ಬೆಟರ್ ಇಂಟರ್ಪ್ರಿಟೇಷನ್ ಮಾಡ್ತಾರ ಕಾನೂನ. ಸಿದ್ದರಾಮಯ್ಯನವರು ಕೊಟ್ಟು ತೋರಿಸ್ತಾರೆ, ಸಿದ್ದರಾಮಯ್ಯ ಕೇಳಿದ್ರೆ ಹೈಕೋರ್ಟ್ ಕೊಟ್ಟು ತೋರಿಸ್ತಾರೆ. ಈ ಸಾಮಾಜಿಕ ನ್ಯಾಯ ಪರ ಇಲ್ಲ ಅಂತ ಯೋಂಗಿತನ ಅಲ್ಲ ಅಂತ ಸಿದ್ದರಾಮಯ್ಯನವರನ್ನು ಸಾಬೀತು ಮಾಡಬೇಕಾದ್ರೆ ಒಳ ಮೀಸಲಾತಿನ ತುರ್ತು ಜಾರಿ ಮಾಡಬೇಕು. ಆಮೇಲೆ ಸಿದ್ದರಾಮಯ್ಯನವರಾಗ್ಲಿ ಖರ್ಗೆ ಅವರಾಗ್ಲಿ ಮಾಧವಪ್ಪ ಅವರಾಗ್ಲಿ ಅನ್ಕೊಂಡಿರ್ಬೋದು ಇಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತಿಲ್ಲ. ಪಾರ್ಲಲ್ ಆಗಿ ಬ್ಯಾಕ್ಲಾಗ್ ಹುದ್ದೆ 16 ವರ್ಷಗಳಿಂದ ಪೆಂಡಿಂಗ್ ಇರಂತ
ತುಂಬತಾ ಇದ್ದಾರೆ. ಏನಿದ್ರು ಪರಮ ನಾವು ಹೈಕೋರ್ಟ್ ಹೋಗಿದ್ದೀವಿ, ಸಿದ್ದರಾಮಯ್ಯನವರ ವಿರುದ್ಧ ವೈಯಕ್ತಿಕವಾಗಿ ಹೋರಾಟ ಮಾಡಿಲ್ಲ, ನಾವು ಕೂಡ ಅಪರಾಧ ಮಾಡಿದ್ವಿ. ಈ ವಿಚಾರದಲ್ಲಿ ಮಾತಿಗೆ ಪರ ಇನ್ನೂ ನಾವು ಹೋರಾಟ ಮಾಡ್ತೀವಿ ಸಿದ್ದರಾಮಯ್ಯನವರ ಕಾನೂನಾಗಿ. ಹಾಗಾಗಿ ಇವತ್ತು ಸಿದ್ದರಾಮಯ್ಯನವರಿಗೆ ಸಮಾಜದ ಪರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಸಮಾಜ ಕಲ್ಯಾಣ ಇಲಾಖೆಯಾದಂತ ಮಾಧ್ಯಮದವರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ತುರ್ತಾಗಿ ಈ ಕ್ಯಾಬಿನೆಟ್ ನಲ್ಲಿ ಇವನ್ ಅಂಗೀಕಾರ ಮಾಡಬೇಕು ಅಂತ ಮಾಡಲಿಲ್ಲ ಅಂತ ಅಂದ್ರೆ ನಮ್ಮ ಉಗ್ರವಾದ ಸ್ವರೂಪವನ್ನ ಮುಂದಿನ ದಿನ ಎದುರಿಸಬೇಕಾಗುತ್ತೆ. ಇದರ ಕಾನೂನಂತೂ ಕೂಡ ಎದುರಿಸಬೇಕಾಗುತ್ತೆ. ಹೇಳ್ತಾ ಇವೆಲ್ಲರೂ ಇಷ್ಟು ಹತ್ತಾರು ವರ್ಷದಿಂದ ಹೋರಾಟ ಮಾಡಿರೋರಿಲ್ಲೆಲ್ಲ ಪ್ರತಿಗಳಿ ಕೊನೆ ಹಂತಕ್ಕೆ ಬಂದಿದೀವಿ. ಬಿಡಿಸಿದ್ರೆ ನೀವು ನಿಮ್ಮ ಮಕ್ಕಳು ಮರಿ ಮಕ್ಕಳಿಗೆಲ್ಲ ಒಳ್ಳೇದಾಗುತ್ತೆ. ಇದೇ ನಮ್ಮ ಕೊನೆ ಹೋರಾಟ. ಊಟ ನೀರು ಎಲ್ಲ ಬಿಟ್ಟು ಹೋರಾಟ ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರೂ ಕೂಡ ಒಂದ್ಸರಿ ಮಾತ್ರ ಮುಗಿಸ್ತೀನಿ. ಜೈ ಮಾಲಿಕಾ.